ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ವಿಡಿಯೋಗಳಲ್ಲಿ ನಾನು ರೇಷ್ಮೆ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಕ್ಟಿಕಲ್ ಉದಾಹರಣೆಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಈ ಒಂದು ಕಾನ್ಸೆಪ್ಟ್, ಈ ಒಂದು ಥೀಮ್ ನಿಮಗೆ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಸೊ ಸ್ನೇಹಿತರೆ, ಇವತ್ತು ರೇಷ್ಮೆ ಕೃಷಿ ಅನ್ನೋದು ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿರ್ತಕ್ಕಂಥದ್ದು. ಸೊ ಈ ಒಂದು ಉದ್ಯಮದಲ್ಲಿ ಒಂದು ಸರಪಳಿ ಆಕಾರದಲ್ಲಿ ಇವತ್ತು ಈ ಒಂದು ಜೀವನ ಚಕ್ರ ಅನ್ನೋದು ನಡೀತಾ ಇರ್ತಕ್ಕಂಥದ್ದು. ಯಾವ ಥರ ಅಂದರೆ, ಇಲ್ಲಿ ಒಂದು ವರ್ಗದ ಜನ ಇಲ್ಲಿ ಜೀವನವನ್ನು ಮಾಡ್ತಾ ಇಲ್ಲ, ಅಥವಾ ಒಂದು ವರ್ಗದ ಜನ ಈ ಒಂದು ರೇಷ್ಮೆಯನ್ನು ನಂಬಿ ಜೀವನವನ್ನು ಮಾಡ್ತಾ ಇಲ್ಲ. ಇದರಲ್ಲಿ 4-5 ವರ್ಗಗಳಾಗಿ ವಿಂಗಡಣೆ ಆಗಿರ್ತಕ್ಕಂಥದ್ದು. ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗೋದಾದರೆ, ಇವತ್ತು ರೇಷ್ಮೆ ಕೃಷಿಕರು ಏನಿದ್ದಾರೋ, ರೇಷ್ಮೆ ಬೆಳೆಗಾರರು, ನಮ್ಮ ರೈತರು ಏನಿದ್ದಾರೋ, ರೈತರು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡ್ತಾರೆ. ಆ ಒಂದು ಉತ್ಪಾದನೆ ಮಾಡಿರ್ತಕ್ಕಂಥ ಗೂಡನ್ನು ಮಾರ್ಕೆಟಲ್ಲಿ ತೊಗೊಂಡು ಹೋಗ್ತಾರೆ. ಮಾರ್ಕೆಟಲ್ಲಿ ಸೇಲ್ ಮಾಡ್ಕೊಂಡು ಬಂದ ನಂತರ ಅವರು ಏನು ಮಾಡ್ತಾರೆ, ಆ ಒಂದು ತಗೊಂಡಂತಹ ಒಂದು ರೀಲರ್ಸ್ಗಳು ಅದನ್ನು ಒಂದು ಏನು ರೇಷ್ಮೆ ನೂಲನ್ನು ಬಿಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇಲ್ಲಿ ರೈತರು, ರೀಲರ್ಗಳು, ಮತ್ತು ರೇಷ್ಮೆಯನ್ನು ಬಿಚ್ಚುವಂಥವರು, ಮತ್ತು ರೇಷ್ಮೆ ಸೀರೆಗಳನ್ನು ಮಾಡುವಂಥದ್ದು, ಈ ರೀತಿ ಒಂದು ಸರಪಳಿ ಆಕಾರದಲ್ಲಿ ಈ ಒಂದು ಜೀವನವನ್ನು ಒಂದು ಜೀವನ ಚಕ್ರ ನಡೀತಾ ಇರ್ತಕ್ಕಂಥದ್ದು ಈ ಒಂದು ರೇಷ್ಮೆಯಲ್ಲಿ. ಅದರಲ್ಲೂ ನಮ್ಮ ಬಯಲುಸೀಮೆಯ ಒಂದು ಬಹುಮುಖ್ಯವಾದಂಥ ಒಂದು ಬೆಳೆ ಇವತ್ತು ರೇಷ್ಮೆಯಾಗಿದೆ. ಇಲ್ಲಿ ಒಂದು ಒಂದಷ್ಟು ಸಮಸ್ಯೆಗಳು ಸಹ ಎದುರಾಗ್ತವೆ, ಆದರೆ ಆ ಒಂದು ಸಮಸ್ಯೆಗಳಿಗೆ ಇಲ್ಲಿ ಯಾವ ರೀತಿ ಒಂದು ಒಂದು ಫೈಟ್ ಅನ್ನ ಕೊಡ್ತಾ ಇದ್ರೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಈ ಒಂದು ರೇಷ್ಮೆ ಕೃಷಿಗೆ 100 ಜನ, 1000 ಜನ ಅವಶ್ಯಕತೆ ಇರೋದಿಲ್ಲ. ಒಂದೇ ಒಂದು ಕುಟುಂಬ, ಗಂಡ ಹೆಂಡತಿ ಇಬ್ಬರಿದ್ರೂ ಸಾಕು ಈ ಒಂದು ರೇಷ್ಮೆ ಕೃಷಿಯನ್ನ ಮಾಡಬಹುದು. ಅಥವಾ ಒಬ್ಬರೇ ಇದ್ರೂ ಸಹ ಮೇಂಟೈನ್ ಮಾಡಬಹುದು. ಅದು ಕಡಿಮೆ ಒಂದು ರೇಷ್ಮೆ ಮೊಟ್ಟೆಯನ್ನ ನಾವು ಸಾಕಾಣಿಕೆ ಮಾಡಬಹುದು. ಇವತ್ತು 50 ಮೊಟ್ಟೆ ಮೇಯಿಸ್ತಕ್ಕಂಥವ್ರು, 100 ಮೊಟ್ಟೆ ಮೇಯಿಸ್ತಕ್ಕಂಥದ್ದು, 200 ಮೊಟ್ಟೆ ಮೇಯಿಸ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದರೆ ದಿನದಿಂದ ದಿನಕ್ಕೆ ರೇಷ್ಮೆ ಬೆಳೆಗಾರರ ಸಂಖ್ಯೆ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು ಯಾಕೆ, ಕಾರಣಗಳು ಏನೇನಿರ್ಬೋದು? ಸೊ ಆ ಒಂದು ಕಾರಣಗಳನ್ನು ನಾವು ಫಸ್ಟ್ ಆಫ್ ಆಲ್ ತಿಳ್ಕೊಂಬರೋದಾದರೆ, ಮೊದಲಿಗೆ ಇವತ್ತು ಹಿಪ್ಪಿನೇರಳೆ ಕಟಾವು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು ಸಮಸ್ಯೆ. ಯಾಕಂದರೆ ಇವತ್ತು ಹಿಪ್ಪಿನೇರಳೆ ಕಟಾವು ಮಾಡಬೇಕಾದ್ರೆ ಒಂದಷ್ಟು ಎನರ್ಜಿ ಅನ್ನೋದು ನಮಗೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಏನು ಕೋವಿಡ್ ಬಂದ ನಂತರ, ಅಂದರೆ ಕೊರೋನಾ ಆ ಸಮಯದ ನಂತರ ಇವತ್ತು ಬಂದಿರತಕ್ಕಂಥದ್ದು ಬಹುದೊಡ್ಡ ಜನ ಒಂದು ದೊಡ್ಡ ಸಮಸ್ಯೆ, ಮತ್ತು ಬಹುಸಂಖ್ಯಾತ ಒಂದು ಜನರ ಒಂದು ಸಮಸ್ಯೆ. ಮತ್ತು ಅವರ ಒಂದು ಹೇಳಿಕೆ ಹೇಳೋದಾದರೆ, ಕೊರೋನಾ ಒಂದು ವ್ಯಾಕ್ಸಿನೇಷನ್ ಆದಮೇಲೆ ಒಂದಷ್ಟು ಎನರ್ಜಿ ಕಡಿಮೆ ಆಗ್ತಾ ಇದೆ ಅನ್ನೋದು, ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಬಹಳಷ್ಟು ಜನರು ಹೇಳಿರ್ತಕ್ಕಂಥ ಒಂದು ಮಾತು. ಸೊ ಆ ಒಂದು ಕೊರೋನಾ ಒಂದು ಸಂದರ್ಭದಲ್ಲಿ ಆ ವ್ಯಾಕ್ಸಿನೇಷನ್ ಆದ ನಂತರ ಎನರ್ಜಿ ಕಡಿಮೆ ಆಗ್ತಾ ಇದೆ ನಮಗೆ ಅನ್ನೋ ಒಂದು ಮಾಹಿತಿಯನ್ನು ಸಹ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಈ ಒಂದು ರೇಷ್ಮೆ ಹಿಪ್ಪುನೇರಳೆ ಅಂತ ನಾವು ಬಂದಾಗ ಬಹುಮುಖ್ಯವಾದಂಥ ಒಂದು ಆಹಾರ ಹಿಪ್ಪುನೇರಳೆ. ಸೊ ಈ ಒಂದು ಹಿಪ್ಪುನೇರಳೆ ಕಟಾವು ಮಾಡಬೇಕಾದ್ರೆ ಇವತ್ತು ಒಂದಷ್ಟು ಎನರ್ಜಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಹಿಪ್ಪುನೇರಳೆಗೆ ಮುಂಚೆ ಯಾವ ರೀತಿ ಬೆಳೆ ಬೆಳೀತಾ ಇದ್ರು, ಬಟ್ ಈಗ ಯಾವ ಥರ ಬೆಳೀತಾ ಇದ್ರು, ಇವತ್ತೆಲ್ಲ ಕೆಮಿಕಲ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಆದರೂ ಸಹ ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ. ಭೂಮಿ ಎಲ್ಲ ಪಾಯ್ಸನ್ ಮಾಡ್ತಾ ಇದೀವಿ ಆದರೂ ಸಹ ರಿಸಲ್ಟ್ ಬರ್ತಾ ಇಲ್ಲ. ಭೂಮಿಯ ಫಲವತ್ತತೆ ಇವತ್ತು ನಾಶ ಆಗ್ತಾ ಇದೆ. ಸೊ ಭೂಮಿಗೆ ಏನು ಅತ್ಯಗತ್ಯವಾಗಿ ಬೇಕು ಅದನ್ನು ನಾವು ಕೊಡ್ತಾ ಇಲ್ಲ. ಅದರ ಹೊರತಾಗಿ ಕೆಮಿಕಲ್ ಯಾವುದು ಹೊಸ ಹೊಸ ಮಾರ್ಕೆಟಲ್ಲಿ ಯಾವ್ಯಾವುದು ಪ್ರಾಡಕ್ಟ್ ಬರ್ತಾ ಇದ್ದ ಅದನ್ನೆಲ್ಲ ತೊಗೊಂಬಂದು ನೇರವಾಗಿ ನಾವು ಭೂಮಿಗೆ ಕೊಡ್ತಾ ಇದ್ದೀವಿ. ಭೂಮಿಗೆ ಎಷ್ಟು ಅವಶ್ಯಕತೆ ಇದೆಯಾ ಅಥವಾ ಯಾವುದು ಅವಶ್ಯಕತೆ ಇದೆಯೋ ಅಷ್ಟು ಮಟ್ಟಿಗೆ ಮಾತ್ರ ನಾವು ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಅದರ್ವೈಸ್ ಅವಶ್ಯಕತೆ ಇಲ್ಲದೇ ಇರೋದನ್ನು ಕೊಡುವಂಥ ಅಗತ್ಯ ಇರೋದಿಲ್ಲ. ಸೊ ಇದು ಒಂದು ಕಡೆ ಸಮಸ್ಯೆ. ಆದರೆ ಮತ್ತೊಂದು ಕಡೆ ಏನಾಗುತ್ತಂದ್ರೆ, ಇದು ಬೆಲೆಗಳ ಒಂದು ಏರಿಳಿತ ಆಗ್ತಾ ಇರ್ತಕ್ಕಂಥದ್ದು. ಕಳೆದ ಒಂದು 10 ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 2014-15 ಒಂದು ಸಾಲಿನಲ್ಲಿ ಅಥವಾ 16-17 ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು, 1 ಕೆಜಿ ರೇಷ್ಮೆ ಗೂಡಿನ ಬೆಲೆ 400-550-600 ಒಂದು 550 ಹೋಗಿರುವಂತಹ ಉದಾಹರಣೆಗಳಿದ್ದಾವೆ. ಅವತ್ತಿನ ಖರ್ಚು ಶೇಕಡ ಒಂದು 10%, 100-10% ಅಥವಾ 20% ಹೋಗ್ತಾ ಇತ್ತು. ಇವತ್ತೇನಾಗ್ಬಿಟ್ಟಿದೆ, ಇವತ್ತು 500-600-600 ಇವತ್ತು ರೇಷ್ಮೆ ಗೂಡು ಮಾರಾಟ ಆದ್ರೂ ಇವತ್ತು ಖರ್ಚು ಬಂದು ನಿಮಗೆ 40% ಖರ್ಚು ಹೋಗ್ತಾ ಇರ್ತಕ್ಕಂಥದ್ದು. ಅಲ್ಲಿಗೆ ಪ್ರಾಫಿಟ್ಟು ಕಡಿಮೆ ಆಗ್ತಾ ಇದೆ. ಒಂದು ಕಡೆ ಸೊಪ್ಪು ಕಟಾವು ಮಾಡೋದು ಕಷ್ಟ ಆಗ್ತಾ ಇದೆ, ಮತ್ತೊಂದು ಕಡೆ ಪ್ರಾಫಿಟ್ಟು ಸಹ ಕಡಿಮೆ ಆಗ್ತಾ ಇದೆ. ಇದನ್ನು ನೋಡಿದಂಥ ಸಾಕಷ್ಟು ಜನ ಏನು ಮಾಡಿದ್ರು, ರೇಷ್ಮೆಯನ್ನು ತೆಗೆದು ಬಿಟ್ಟಿದ್ದಾರೆ, ಅಂದರೆ ಹಿಪ್ಪುನೇರಳೆ ಸೊಪ್ಪನ್ನು ತೆಗೆದು ಬಿಟ್ಟಿದ್ದಾರೆ. ಇವತ್ತು ಬಯಲುಸೀಮೆಯ ಒಂದು ಒಂದು ಅಂಕಿಅಂಶಗಳ ಪ್ರಕಾರ ಹೇಳೋದಾದ್ರೆ, ಒಂದು 30% ಜನ, ನಾನು ಎಲ್ಲೋ ಸುದ್ದಿ ಸಾರಿ ಯಾವುದೋ ಒಂದು ನ್ಯೂಸ್ ಪೇಪರ್ಲ್ಲಿ ಓದಿರ್ತಕ್ಕಂಥದ್ದು ಅಂದ್ಕೋತೀನಿ, ಒಂದು 30%ರಷ್ಟು ಜನರು ಇವತ್ತು ಹಿಪ್ಪುನೇರಳೆ ಕಡ್ಡಿಯನ್ನು ತೆಗೆದಿರ್ತಕ್ಕಂಥದ್ದು. ಸೊ ಹಿಪ್ಪುನೇರಳೆಯನ್ನು ತೆಗೆದು ಬೇರೆ ಒಂದು ಬೆಳೆಗಳಿಗೆ ವಲಸೆ ಹೋಗಿರ್ತಕ್ಕಂಥದ್ದು. ಸೊ ಈ ರೀತಿ ಆ ಒಂದು ಕಾರಣಗಳು ರೈತನಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಬಹು ಬೇಡಿಕೆಯಾಗಿ ಬೆಳೆದಿರ್ತಕ್ಕಂಥದ್ದು ಇವತ್ತು ರೇಷ್ಮೆ ಗೂಡು. ಯಾಕೆ ಹೇಳ್ತಾ ಇದ್ದಂದ್ರೆ, ಇವತ್ತು 1 ತಿಂಗಳ ಸಂಬಳವನ್ನು ತಗೋಬೇಕಾದ್ರೆ ಯಾವುದೇ ಒಂದು ಕಂಪ್ನಿಯಲ್ಲಿ ಕನಿಷ್ಠ 1 ತಿಂಗಳು ಕೆಲಸ ಮಾಡಬೇಕಾಗುತ್ತೆ. ಆದರೆ ರೇಷ್ಮೆ ಹುಳುವಲ್ಲಿ ಆ ರೀತಿ ಆಗೋದಿಲ್ಲ. ಕೇವಲ 21 ಅಥವಾ 22 ದಿನಗಳಿಗೆ
ಇವತ್ತು ರೇಷ್ಮೆ ಗೂಡು ಕಂಪ್ಲೀಟ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದ್ 2-3 ದಿನ ಜಾಸ್ತಿ ತಗೊಳ್ತಾ ಇದೆ. 25 days ಅಂದ್ರೆ ಒಂದು ತಿಂಗಳಿಗಿಂತ 5 ದಿನ ಮುಂಚಿತವಾಗಿ ಇವತ್ತು ಸ್ಯಾಲ್ರಿ ರೂಪದಲ್ಲಿ ನಮ್ಗೆ ಅಕೌಂಟ್ಗೆ ಬಂದು ತಲುಪ್ತಾ ಇರ್ತಕ್ಕಂಥದ್ದು. ಅದು ಈಗ ಇತ್ತೀಚಿಗಂತೂ ಇ-ಹರಾಜು ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದ ಒಂದು 4-5 ವರ್ಷಗಳಿಂದ ಸೊ ಎಲ್ಲವೂ ಸಹ ಆನ್ಲೈನ್ ಜಗತ್ತಿನಲ್ಲಿ ಎಲ್ಲವೂ ಸಹ ಆನ್ಲೈನ್ ಮುಖಾಂತರ ನಮ್ಗೆ ಹಣ ನಮ್ಮ ಅಕೌಂಟ್ಗೆ ಬಂದು ಬೀಳ್ತಾ ಇರ್ತಕ್ಕಂಥದ್ದು. ಸೊ ಇವೆಲ್ಲ ಒಂದ್ ಕಡೆ ಓಕೆ ಪರವಾಗಿಲ್ಲ, ಇದೆಲ್ಲ ಒಂದು ಅಪ್ಗ್ರೇಡ್ ಆಗ್ತಾ ಇದೆ, ಸೊ ಡೆವಲಪ್ ಆಗ್ತಾ ಇದೆ, ಓಕೆ ಖುಷಿ ಪಡ್ಬೋದು. ಆದರೆ ಇಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ನಾವು ಗಮನಿಸಲೇಬೇಕಾಗುತ್ತೆ. ಯಾಕಂದ್ರೆ ಸಮಯ ಸಂದರ್ಭ ಅಥವಾ ಪ್ರತಿ ಬ್ಯಾಚು ನಾವು ಇದೇ ರೀತಿ ಕ್ವಾಂಟಿಟಿ ಗೂಡನ್ನ ಬೆಳಿಲಿಕ್ಕಾಗಲ್ಲ, ಪ್ರತಿ ಬ್ಯಾಚು ಇದೇ ರೇಟ್ಗೆ ನಾವು ಮಾರಾಟವನ್ನು ಮಾಡೋದಕ್ಕಾಗಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಮಳೆಗಾಲದಲ್ಲಿ ಆರಂಭ ಏನು, ಪ್ರತಿ ಮಳೆಗಾಲ ಬಂದಾಗ ರೇಷ್ಮೆ ರೈತರಿಗೆ ಬಹಳ ಸಂಕಷ್ಟ ಮತ್ತೆ ಬಹಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಸೊ ರೇಷ್ಮೆ ಗೂಡು ಬಿಚ್ಚಾಣಿಕೆ ಬರೋದಿಲ್ಲ. ಸೊ ಬಿಚ್ಚಾಣಿಕೆ ಬರಬೇಕಾದ್ರೆ ರೇಷ್ಮೆಗೆ ಸಂಬಂಧಪಟ್ಟಂತೆ ಅಥವಾ ರೇಷ್ಮೆ ಇಲಾಖೆಯಿಂದ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ಉಚಿತವಾಗಿ ಅಥವಾ ಸಹಾಯಧನ ರೂಪದಲ್ಲಿ ಕೊಡ್ಬೇಕಾಗುತ್ತೆ, ಅದನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತೆ 1 ಕೆಜಿಗೆ ಇಂತಿಷ್ಟು ಹಣ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ಕೇವಲ ಬೈವೋಲ್ಟಿನ್ಗೆ ಕೊಡ್ತಾ ಇದಾರೆ, ಸಿಬಿ ಗೋಲ್ಡ್ ಮತ್ತೆ ಬೈವೋಲ್ಟಿನ್ ಎರಡಕ್ಕೂ ಸಹ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು 100ಕ್ಕೆ 80-90% ಜನ ಇವತ್ತು ಬೈವೋಲ್ಟಿನ್ ಅಲ್ಲ ಸಿಬಿ ಗೋಲ್ಡ್ ಅನ್ನ ಮೆಸ್ತಾ ಇರ್ತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ಪ್ರಕಾರ. ಸೊ ಇನ್ನೂ ಜಾಸ್ತಿ ಇರ್ಬೋದು ಅಥವಾ ಇನ್ನೂ ಕಡಿಮೆನೂ ಇರ್ಬೋದು, ಜಸ್ಟ್ ಒಂದು ಉದಾಹರಣೆ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಬರೀ ಬೈವೋಲ್ಟಿನ್ ಮೆಸೋರ್ಗೆ ಕೊಟ್ರೆ ಹೇಗೆ? ಸೊ ಸಿಬಿ ಗೋಲ್ಡ್ ಮೆಸುವಂತವರಿಗೂ ನಾವು ಕೊಡ್ಬೇಕಾಗುತ್ತೆ, ಪ್ರೋತ್ಸಾಹನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನಾನು ನಿಮ್ಗಾಗ್ಲೇ ಹೇಳಿದೆ, 100ಕ್ಕೆ 1 30 ಜನ ಇವತ್ತು ರೇಷ್ಮೆ ರೈತರು ಇವತ್ತು ಬದಲಾಗ್ತಾ ಇರ್ತಕ್ಕಂಥದ್ದು ಬೇರೆ ಬೆಳೆಗಳಿಗೆ. ಸೊ ಆ ಒಂದು ಕಾರಣದಿಂದ ಇರ್ತಕ್ಕಂಥ ರೇಷ್ಮೆ ಬೆಳೆಗಾರರನ್ನ ಒಂದಷ್ಟು ಮಟ್ಟಿಗೆ ಬೆಳೆಸ್ಕೊಂಡು ಹೋಗುವಂತ ಒಂದು ಕೆಲಸ ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿದೆ. ಸೊ ಇಲಾಖೆಗಳು ಅಷ್ಟೇ, ಕಾಲಕಾಲಕ್ಕೆ ಔಷಧಿಗಳನ್ನ ಅಥವಾ ಯಂತ್ರಗಳು ಏನೇನು ಬರ್ತಾ ಇದ್ದವು ಹೊಸ ಹೊಸ ಯಂತ್ರಗಳನ್ನ ಅವುಗಳನ್ನು ಸಹ ರೈತರಿಗೆ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು, ಅದು ಸಬ್ಸಿಡಿ ರೂಪದಲ್ಲಿ ಕೊಡುವಂತ ಒಂದು ಪ್ರಯತ್ನ ಮಾಡಬೇಕು. ಇವತ್ತು ನಾನು ನಿಮ್ಗಾಗ್ಲೇ ಎಕ್ಸಾಂಪಲ್ ಹೇಳಿದೆ, 10 ವರ್ಷದ ಹಿಂದೆ ಇದ್ದಂತಹ ಒಂದು ಖರ್ಚು ಈಗ 1-2 ಆಗ್ತಾ ಇದೆ, ಇನ್ನೂ ಜಾಸ್ತಿ 1-3 ಆದ್ರೂ ಅಚ್ಚರಿ ಇಲ್ಲ. ಸೊ ಅವತ್ತು 50 ರೂಪಾಯಿ ಕೂಲಿ ಕೊಡ್ತಾ ಇದ್ವಿ, ಇವತ್ತು 500 ರೂಪಾಯಿ ಕೂಲಿ ಕೊಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಇದು ನನ್ನೊಬ್ಬನ ಸಮಸ್ಯೆ ಅಥವಾ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಲ್ಲ, ಬಹು ದೊಡ್ಡ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಅದು ತಪ್ಪು ಅಂತಾನು ಹೇಳಲಿಕ್ಕೆ ಆಗೋದಿಲ್ಲ, ವಾಸ್ತವವಾಗಿ ಅದಿರ್ತಕ್ಕಂಥದ್ದು ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಆದರೆ ಅವತ್ತು 400 ರೂಪಾಯಿ ರೇಷ್ಮೆ ಗೂಡು ಇದ್ದಂತ ಬೆಲೆ ಇವತ್ತು 400 ರೂಪಾಯಿ ನಾವು ರೇಷ್ಮೆ ಗೂಡನ್ನ ಮಾರಾಟ ಮಾಡಿದ್ರೆ ನಮ್ಗೆ ಏನ್ ವರ್ಕೌಟ್ ಆಗುತ್ತೆ? ಇವತ್ತು ನೋಡಿ, 1 ಎಕರೆಗೆ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಒಂದು ಇಕ್ವಿಪ್ಮೆಂಟ್ಸ್ ಅಥವಾ ಇಷ್ಟೆಲ್ಲ ಒಂದು ಬಂಡವಾಳ ಹಾಕ್ಬೇಕಾಗುತ್ತೆ ಅಂತ ಒಂದು ಬೇಸಿಕ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ತೋಟವನ್ನ ಓಕೆ ನಾಟಿ ಎಲ್ಲ ಮಾಡಿದ್ವಿ, ಅದೇನೇನ್ ಮಾಡ್ಬೇಕು ಅದೆಲ್ಲ ಮಾಡಿದ್ವಿ, ಓಕೆ. ಅದಾದ ನಂತರ ತೋಟಕ್ಕೆ ಇವತ್ತು ಕೊಟ್ಟಿಗೆ ಗೊಬ್ಬರವನ್ನ ವಾರ್ಷಿಕವಾಗಿ ಒಂದ್ಸಲ ಹಾಕ್ಬೇಕಾಗುತ್ತೆ. ಒಂದು ಸಲ ಹಾಕಿದ್ರೆ ಒಂದು ಮಿನಿಮಮ್ 8 ಟನ್ ನಾವು ಅಥವಾ 6 ಟ್ರ್ಯಾಕ್ಟರ್ ಲೋಡ್ ಅನ್ನ ನಾವು ಹಾಕ್ಬೇಕಾಗುತ್ತೆ. ಇವತ್ತು 1 ಟ್ರ್ಯಾಕ್ಟರ್ ಗೊಬ್ಬರದ ಬೆಲೆ ಕೆಲವು ಕಡೆ 5,000-6,000 ರೂಪಾಯಿ ಇದೆ. ಸೊ ಆವರೇಜ್ ಅಂದ್ರೆ 5,000 ರೂಪಾಯಿ ನಾವು ಇಟ್ಕೊಳ್ಳೋಣ. ಆ ಒಂದು 5,000 ರೂಪಾಯಿ ಒಂದು ಲೋಡ್ಗೆ ಕೊಟ್ಟು ತೆಗೆದುಕೊಂಡ್ಬಂದು ಅದನ್ನ ಹಾಕಿ ಅದನ್ನ ಅಥವಾ ರೋಟ್ರಿ ಅಥವಾ ಟ್ರೆಂಚಿಂಗ್ ಮುಖಾಂತರ ಹಾಕೋದಕ್ಕೆ ಎಷ್ಟು ಖರ್ಚು ಬರುತ್ತೆ? ಇವೆಲ್ಲವನ್ನು ಸಹ ಲೆಕ್ಕ ಹಾಕ್ಬೇಕಾಗುತ್ತೆ. ಅದಾದ ನಂತರ ಇವತ್ತು ಬಹುದೊಡ್ಡ ಸಮಸ್ಯೆ ಅಂದ್ರೆ ಮತ್ತೊಂದು ಸಮಸ್ಯೆ, ಅದು ರೇಷ್ಮೆಗೆ ರೋಗಗಳು ಬರ್ತಾ ಇರ್ತಕ್ಕಂಥದ್ದು. ಇಪ್ಪನೇಳಿ ಗ್ರೌತಿಂಗೆ ಆಗ್ತಾ ಇಲ್ಲ, ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳೆಲ್ಲ ನಾಶ ಆಗ್ತಾ ಇದೆ. ಸೊ ಟ್ರಿಪ್ಸು ಮೈಟ್ಸು ಈ ರೀತಿಯ ಒಂದು ರೋಗಗಳು ಇವತ್ತು ಬಹಳಷ್ಟು ಕಾಡ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಸಮಸ್ಯೆಗಳು, ಪ್ರತಿ ಬ್ಯಾಚ್ಗೂ ಇವತ್ತು ಔಷಧಿ ಹೊಡೆಯುವಂತ ಪರಿಸ್ಥಿತಿ ಬಂದಿದೆ. ಹಿಂದೆ ಆಗಿರ್ತಿರ್ಲಿಲ್ಲ, ಒಂದು 4-5 ವರ್ಷಗಳ ಹಿಂದೆ ಕೇವಲ ಚಳಿಗಾಲದಲ್ಲಿ ಮಾತ್ರ ರೋಗ ಬೀಳ್ತಾ ಇರ್ತಕ್ಕಂಥದ್ದು, ಕೊಡಿ ಒಂದು ಕೀಟನಾಶಕ ಇರಬಹುದು, ಕೀಟನಾಶಕಗಳನ್ನು ಮಾತ್ರ ಬಳಕೆ ಮಾಡ್ಕೊಳ್ತಾ ಇದ್ರೆ ಆ ಸಂದರ್ಭದಲ್ಲಿ ಈಗ ಪ್ರತಿ ಬ್ಯಾಚ್ಗೂ ಔಷಧಿ ಹೊಡೆಯುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇನ್ನು ಫರ್ಟಿಲೈಸರ್ಸ್, ನಾವೇನ್ ಕೆಮಿಕಲ್ ಫರ್ಟಿಲೈಸರ್ಸ್ನ ಹಾಕ್ತಾ ಇದೀವಿ, ಇವತ್ತು ಆಲ್ಮೋಸ್ಟ್ ಅಲ್ಲ 80-90% ಇವತ್ತು ಕೆಮಿಕಲ್ ಗೊಬ್ಬರಗಳನ್ನ ಕೊಟ್ಟೆ ಕೊಡ್ತಾ ಇದ್ದಾರೆ. ಅದಾದ ನಂತರ ಇವತ್ತು ಏನು ಕಳೆನಾಶಕಗಳಿರ್ಬೋದು ಅಥವಾ ಭೂಮಿಗೆ ಕೊಡ್ತಕ್ಕಂಥ ಒಂದು ಕೆಮಿಕಲ್ ಫರ್ಟಿಲೈಸರ್ಸು, ಆರ್ಗ್ಯಾನಿಕ್ ಗೊಬ್ಬರಗಳಿರ್ಬೋದು, ಕೊಡುಗೆ ಹೊಡೆಯುವಂಥ ಒಂದು ಔಷಧಿ ಇರ್ಬೋದು, ಇವೆಲ್ಲವೂ ಸಹ ಖರ್ಚು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಆದರೂ ಸಹ ನಾವು 1 ಕೆಜಿಗೆ 500 ರೂಪಾಯಿ ಅಂದರೆ ಒಂದು ಹೈ ರೇಟಲ್ಲಿ ನೋಡ್ತಾ ಇದ್ವಿ, ಏನು ಒಂದು 10 ಇಯರ್ಸ್ ಬ್ಯಾಕು. ಬಟ್ ಈಗ ಅದೊಂದು ಕಡಿಮೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ಒಂದು ಪರಿಸ್ಥಿತಿ, ಇವತ್ತಿನ ಒಂದು ಖರ್ಚು ವೆಚ್ಚಗಳು ಆ ರೀತಿ ಆಗ್ತಾ ಇದ್ದಾವೆ. ಅವತ್ತು 100 ಮಟ್ಟೆಗೆ ಒಂದು ರೇಂಜ್ಗೆ ಒಂದು 120 ಕೆಜಿ ನಾವು ಗೂಡು ಬೆಳೆದ್ರು ಸಹ 50-62,000 ರೂಪಾಯಿಗೆ ನಮ್ಗೆ 60,000 ಮೋಸ ಇರ್ತಿರ್ಲಿಲ್ಲ. ಇವತ್ತು ಸಹ ಅದೇ ರೀತಿ ಆಗುತ್ತೆ, ಬಟ್ ಖರ್ಚು ಇವತ್ತು ಜಾಸ್ತಿ ಇರೋದ್ರಿಂದ ನಮ್ಗೆ ಉಳಿತಾಯ ಅನ್ನೋದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇದಿಷ್ಟು ತೋಟಗಳಿಗೆ ಸಂಬಂಧಪಟ್ಟ ಒಂದು ವಿಚಾರ ಆಗೋದಾದ್ರೆ, ಈ ಒಂದು ರೇಷ್ಮೆಗೆ ನಾವು ರೇಷ್ಮೆಯನ್ನ ಬೆಳಿತೀವಿ, ಓಕೆ, ಹೇಗೋ ಕಷ್ಟ ಪಟ್ಕೊಂಡು ಬೆಳೆದು ಬಿಡ್ತೀವಿ, ಅದನ್ನ ಕಟಾವ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವತ್ತು. ಸೊ ಎನರ್ಜಿ ಇಲ್ಲ, ಸೊಪ್ಪನ್ನ ಕೊಯ್ಯೋದಕ್ಕೆ ಎನರ್ಜಿ ಇಲ್ಲ, ಯುವ ಉತ್ಸಾಹಿಗಳು ಯಾರು ಇವತ್ತು ರೇಷ್ಮೆ ಕಡೆಗೆ ಮುಖ ಮಾಡ್ತಾ ಇಲ್ಲ.
ಸೊ ಸಮಸ್ಯೆಗಳು ಏನೇನಿದಾವೆ ಅನ್ನೋದನ್ನ ನಾನು ಆಗ್ಲಿಂದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಾವು ಇನ್ನು ರೇಷ್ಮೆ ಮನೆಗೆ ಬರೋದಾದ್ರೆ, ರೇಷ್ಮೆ ಮನೆಯನ್ನ ಉಳು ತರೋದಕ್ಕೆ ಮುಂಚೆ ಏನೆಲ್ಲ ಕ್ರಮಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಮತ್ತೆ ಅನುಸರಿಸಬೇಕನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮನೆಯನ್ನ ಸ್ವಚ್ಛವಾಗಿ ವಾಶ್ ಮಾಡ್ಬೇಕಾಗುತ್ತೆ. ವಾಶ್ ಮಾಡಿದ ನಂತರ ಒಂದು ಔಷಧಿಯನ್ನು ಸಿಂಪಡಣೆ ಮಾಡಿ ಅದಕ್ಕೂ ಸಹ ಖರ್ಚು ಬರುತ್ತೆ. ಸೊ ಅದಕ್ಕೂ ಒಂದಷ್ಟು ಖರ್ಚು ಬರುತ್ತೆ. ಸೊ ಪ್ರತಿ ತಿಂಗಳು ನಾವು ಆವರೇಜ್ ನಾವು ಲೆಕ್ಕ ಹಾಕೊಂತ ಹೋಗೋದಾದ್ರೆ 40% ಇವತ್ತು ಖರ್ಚು ಹೋಗ್ತಾ ಇರ್ತಕ್ಕಂಥದ್ದು, ಇನ್ನು ಉಳಿದಂತೆ 60% ಮಾತ್ರ ರೈತರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಕೆಲವು ಕಡೆ ಅದು ಸಹ ಉಲ್ಟಂಪಲ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ಬೆಳೆ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಇರೋದಿಲ್ಲ. ಬೆಳೆ ಚೆನ್ನಾಗಿ ಆದ್ರೂ ಕೊನೆ ಪಕ್ಷ ನಮ್ಗೆ ಅದು ರೇಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ರೈತರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಈ ಔಷಧಿಗಳನ್ನ ಸಿಂಪಡಣೆ ಮಾಡಿರ್ತಾರೆ. ದಿನಗಳು ಆಗಿರೋದಿಲ್ಲ, ಅದಕ್ಕೆ ಅವಧಿ ಅನ್ನೋದು ಇರುತ್ತೆ. ಇಂತಿಷ್ಟು ದಿನ ಅಂದ್ರೆ ಯಾವುದೋ ಒಂದು ಕೆಮಿಕಲ್ ನಾವು ಸ್ಪ್ರೇ ಮಾಡಿರ್ತೀವಿ, ಒಂದಿಷ್ಟು ದಿನ 25 ರಿಂದ 30 ದಿನ ಅಥವಾ 35 ದಿನ ಅದಕ್ಕೆ ವ್ಯಾಲಿಡಿಟಿ ಅನ್ನೋದಿರುತ್ತೆ. ಅದಾದ ನಂತರ ನಾವು ಸೊಪ್ಪನ್ನು ಕಟಾವ್ ಮಾಡ್ಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಪರ್ಸೆಂಟೇಜು ಜಾಸ್ತಿ ಅಂದ್ರೆ ಡೋಸೇಜ್ ಜಾಸ್ತಿ ಹಾಕೊಂಡು ಸ್ಪ್ರೇ ಮಾಡಿರ್ತಾರೆ, ಅದನ್ನ ಅವಧಿಗಿಂತ ಮುಂಚೆನೆ ನಾವು ತಗೊಂಬಂದ್ಬಿಡ್ತೀವಿ, ಮತ್ತೆ ಸ್ಪ್ರೇ ಮಾಡ್ತೀವಿ, ಅದೇ ಸೊಪ್ಪನ್ನು ತೆಗೆದುಕೊಂಡು ಹೋಗಿ ಉಳುವಿಗೆ ಕೊಡ್ತೀವಿ. ಇದರಿಂದ ನಾನು ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಇನ್ ಕೇಸು ಸ್ಪ್ರೇ ಮಾಡಲೇಬೇಕು, ವಿಧಿ ಇಲ್ಲ, ಯಾಕಂದ್ರೆ ನಾವು ಅಡಿಟ್ ಆಗ್ಬಿಟ್ಟಿದ್ದೀವಿ, ಓಕೆ ಸ್ಪ್ರೇ ಮಾಡ್ತೀವಿ, ಆದ್ರೆ ಆದಷ್ಟು ದಿನಗಳ ಅವಧಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು 5 ದಿನ ಹೆಚ್ಚುವರಿ ಆಗಿ ಬಿಟ್ಕೊಳ್ಳಿ, ತೊಂದರೆ ಏನಿಲ್ಲ. ಅವ್ರು ಏನು ಎಕ್ಸ್ಪೈರಿ ಡೇಟ್ ಅಥವಾ ಏನು ಇಂತಿಷ್ಟು ದಿನ ಅಂತ ಹೇಳಿರ್ತಾರೋ ಅದಕ್ಕಿಂತ ಒಂದು 5 ದಿನ ಜಾಸ್ತಿ ಬಿಟ್ಕೊಂಡು ಸೊಪ್ಪನ್ನು ಕಟಾವ್ ಮಾಡಿ. ಇದರಿಂದ ನಿಮಗೂ ಸಹ ಒಳ್ಳೇದಾಗುತ್ತೆ, ರೇಷ್ಮೆ ಹುಳುಗು ಯಾವುದೇ ರೀತಿ ಒಂದು ತೊಂದರೆ ಆಗೋದಿಲ್ಲ. ಇನ್ನು ಇದಾದ ನಂತರ ನಾವೇನು ರೇಷ್ಮೆ ಒಂದು ಲಾಭ ನಷ್ಟದ ಬಗ್ಗೆ ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು. ಇವತ್ತು 40% ಏನು ಖರ್ಚು ಬರ್ತಾ ಇದೆ, ಇದ್ರ ಜೊತೆಗೆ ನ್ಯೂಸ್ ಪೇಪರ್ ಹಾಕ್ಬೇಕು. ಏನು ರೇಷ್ಮೆ ಹುಳುಗಳಿಗೆ, ರೇಷ್ಮೆ ಹುಳು ಮನೆ ವಾಶ್ ಮಾಡೋದಕ್ಕೆ ಡೆಕಾಲ್ ಇರ್ಬೋದು ಅಥವಾ ಸ್ಪ್ರೇ ಮಾಡೋದಕ್ಕೆ ನಾವೇನೇನು ಯೂಸ್ ಮಾಡ್ತೀವಿ, ಅದು ಅದಾದ ನಂತರ ಕೆಳಗಡೆ ಬ್ಲೀಚಿಂಗು, ನೆಲಕ್ಕೆ ಸುಣ್ಣ ಅಥವಾ ಇದೆಲ್ಲ ಆದ ನಂತರ ನೆಕ್ಸ್ಟ್ ಔಷಧಿಗಳು ಏನ್ ಸ್ಪ್ರೇ ಮಾಡ್ತೀವಿ, ಹುಳುಗಳು ಹಾಕ್ತೀವಿ ಮತ್ತೆ ಸುಣ್ಣ ಹಾಕ್ತೀವಿ, ನ್ಯೂಸ್ ಪೇಪರ್ ಇರ್ಬೋದು, ಇವೆಲ್ಲ ಸೊ ಖರ್ಚು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಸೊ ಇವತ್ತು ಏನು 100% ಇವತ್ತು ಖರ್ಚು ಇವತ್ತು ರೇಷ್ಮೆ ರೈತರಿಗೆ ಸಾಕ್ತಾ ಇದೆ. ಇದಕ್ಕೆ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಸೊ 100 ಮಟ್ಟೆಗೆ ಅಥವಾ ಬೈವೋಲ್ಟಿನ್ ಇರಲಿ ಅಥವಾ ಸಿ ಬಿ ಗೋಲ್ಡ್ ಇರಲಿ, ಯಾರು ಮೇಯಿಸ್ತಾ ಇರ್ತಾರೋ ಅಂಥವರಿಗೆ ಒಂದಿಷ್ಟು ಸಹಾಯಧನ ಸರ್ಕಾರದಿಂದ, ಇಂತಿಷ್ಟು ಸಹಾಯಧನ ಒಂದಷ್ಟು ಕೆಜಿಗೆ ಅಥವಾ ಲಾಸ್ಟ್ ಒಂದು 3 ಇಯರ್ಸ್ ಬ್ಯಾಕ್ ಕೊಡ್ತಾ ಇದ್ರು, 1 ಕೆಜಿಗೆ ₹30 ಆ ರೀತಿ ಕೊಡ್ತಾ ಇದ್ರು, ಬೈವೋಲ್ಟಿನ್ಗೆ 1 ಕೆಜಿಗೆ ₹50 ಕೊಡ್ತಾ ಇದ್ರು. ಸೊ ಆ ರೀತಿ ಸಹಾಯಧನ ಕೊಟ್ಟರು ಸಹ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಜನ ರೈತರಿಗೆ ಒಂದೊಂದ್ಸಲ ಕೆಮಿಕಲ್ ಫರ್ಟಿಲೈಸರ್ ಹಾಕೋದಕ್ಕೆ ₹2,000 ₹3,000 ಅಮೌಂಟ್ ಇರೋದಿಲ್ಲ. ಸೊ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ಇವತ್ತು ಖರ್ಚುಗಳು ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ದು. ಒಂದು ಮಧ್ಯಮ ವರ್ಗದ ಒಂದು ಕುಟುಂಬ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕಂದ್ರೆ ಬಹಳ ಕಷ್ಟಪಡುವಂತ ಒಂದು ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಇದಾದ ನಂತರ ಇನ್ನೇನು ಬೇಸಿಗೆ ಕಾಲ ಬರ್ತಾ ಇದೆ, ಚಳಿಗಾಲ ಮುಗಿದ ನಂತರ ಬೇಸಿಗೆ ಬರುತ್ತೆ. ಈ ವರ್ಷ ಬೇಸಿಗೆಯಲ್ಲಿ ಸರಿಯಾದಂತ ಮಳೆಗಳು ಅಂದ್ರೆ ಈಗಾಗಲೇ ಮಳೆಗಳು ಬಂದಿದ್ದಾವೆ, ಬಟ್ ನೀರು ಹರಿಯುವಂತ ಮಳೆಗಳು ಕಡಿಮೆ ಇರೋದ್ರಿಂದ ಬೇಸಿಗೆಯಲ್ಲಿ ಬೋರ್ಗಳ ಸಮಸ್ಯೆ ಎದುರಾಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಹಣಕಾಸಿನ ಒಂದು ಪರಿಸ್ಥಿತಿ ಎದುರಾಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆದಷ್ಟು ಸರ್ಕಾರಗಳ ಯಾವುದೇ ಒಂದು ಸರ್ಕಾರ ಬರಲಿ, ರೈತರ ಒಂದು ಅಭಿವೃದ್ಧಿಗೆ ಬಹಳಷ್ಟು ಒಂದು ಶ್ರಮವನ್ನು ವಹಿಸಬೇಕಾಗುತ್ತೆ. ಇನ್ನು ಮುಂದುವರಿದ ಭಾಗವಾಗಿ ಈ ಒಂದು ರೇಷ್ಮೆ ಒಂದು ಲಾಭ ನಷ್ಟ ಬಗ್ಗೆ ನಾವು ಮಾತಾಡೋದಾದ್ರೆ, ಇವತ್ತು ಒಂದು ಅದ್ಭುತವಾದಂತ ಒಂದು ಬೆಲೆ ಇದೆ ಅಂತಲೇ ಹೇಳ್ಬೋದು. ಒಂದು ₹550 ಒಂದು ಆವರೇಜ್ ನಾವು ನೋಡ್ತಾ ಇರ್ತಕ್ಕಂಥದ್ದು, ₹700 ಒಂದು ಕೆಜಿ ರೇಷ್ಮೆ ಗೂಡಿನ ಬೆಲೆ ಇದೆ, ಅದು ಬೈವೋಲ್ಟಿನ್. ಸೊ ಸಾರಿ, ಬೈವೋಲ್ಟಿನ್ ಅಲ್ಲ, ಸಿ ಬಿ ಗೋಲ್ಡ್. ಬೈವೋಲ್ಟಿನ್ ಸಹ ಒಂದು 20-30 ರೂಪಾಯಿ ಜಾಸ್ತಿನೇ ಇದೆ. ಓಕೆ, ಈ ಸಿ ಬಿ ಗೋಲ್ಡ್ ಇದೇ ಬೆಲೆ ಕನಿಷ್ಠ ಒಂದು 6 ತಿಂಗಳು ಒಂದು ವರ್ಷ ಆದ್ರೂ ಇದ್ರೆ ಖಂಡಿತವಾಗ್ಲು ಏನೋ ರೈತರು ಕಷ್ಟಪಟ್ಟಿದ್ದಕ್ಕೂ ಸಹ ಅವ್ರಿಗೆ ಸಾರ್ಥಕ ಆಗುತ್ತೆ. ಯಾಕಂದ್ರೆ ಒಂದು 6 ತಿಂಗಳು ಅಥವಾ ಒಂದು ವರ್ಷ ಅಂದ್ರೆ ಒಂದು 3 ಅಥವಾ 4 ಬ್ಯಾಚ್ ಮಿನಿಮಮ್ ಒಂದು 4 ಬ್ಯಾಚ್ ಆದ್ರೂ ಅವರು ಹಣಕಾಸನ್ನ ಮಾಡ್ಕೊಡೋದು ಅಂದ್ರೆ ಒಂದಷ್ಟು ಅಮೌಂಟ್ ಅನ್ನ ಗಳಿಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವತ್ತು ಮಳೆಗಾಲದಲ್ಲಿ 250 ರೂಪಾಯಿನಿಂದ ಇವತ್ತು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ಕೆಜಿ ಗೂಡು 250 ರೂಪಾಯಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಇದೇ ವರ್ಷದಲ್ಲಿ. ಸೊ ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಒಂದು ರೇಷ್ಮೆ ಕುಟುಂಬ ಅಥವಾ ಒಂದು 100 ಮಟ್ಟೆ ಮೇಯಿಸ್ತಕ್ಕಂಥ ಒಂದು ಕುಟುಂಬ ಇವತ್ತು ಮೊನ್ನೆ ಮಳೆಗಾಲ ಬಂದಾಗ ಅಲ್ಲಿ ಹತ್ತತ್ರ ಒಂದು 25,000 ರೂಪಾಯಿ 30,000 ರೂಪಾಯಿ ನಷ್ಟ ಆಗಿರ್ತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 25,000 30,000 ಇವತ್ತು ಇಷ್ಟು ದೊಡ್ಡ ಅಮೌಂಟ್ ಅನ್ನೋದನ್ನ. ಸೊ ಆ ಒಂದು ಕಾರಣದಿಂದ ಆದಷ್ಟು ಸರ್ಕಾರ ಒಂದಷ್ಟು ಸಹಾಯಧನ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ. ಈಗ ಕೊಡೆ ಅಂತ ನಾನು ಹೇಳೋದಕ್ಕಿಂತ ಸಮಯ ಯಾವ ಸಮಯದಲ್ಲಿ ಆ ರೀತಿ ಕಡಿಮೆ ಬರುತ್ತೋ ಅಥವಾ ಇನ್ನೊಂದಷ್ಟು ಟೆಕ್ನಿಕ್ ಅನ್ನು ಉಪಯೋಗಿಸ್ಕೊಂಡು ಒಂದಷ್ಟು ಸಹಾಯಧನ ಕೊಡ್ಬೋದು. ಯಾಕಂದ್ರೆ 1 ಕೆಜಿಗೆ ಇಂತಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ಬಿಡ್ಬೇಕು. ಅಲ್ಲಿಂದ ಕಡಿಮೆ ಏನಾದ್ರೂ ಬಂದಾಗ ಆ ಒಂದು ಎಷ್ಟು ಅಮೌಂಟ್ ಕಡಿಮೆ ಬಂದಿರುತ್ತೋ ಅಷ್ಟು ಅಮೌಂಟ್ನ ಸರ್ಕಾರ ರೈತರಿಗೆ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ಬೇಕಾಗುತ್ತೆ. ಸೊ ರೈತರನ್ನ ಆದಷ್ಟು ಮೇಲೆತ್ತುವಂತ ಒಂದು ಪ್ರಯತ್ನವನ್ನು ಮಾಡ್ಬೇಕು. ಪದೇ ಪದೇ ಕೆಳಗಡೆ ಬೀಳುವಂತ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ, ಆದಷ್ಟು ರೈತರನ್ನ ಮೇಲೆತ್ತುವಂತ ಒಂದು ಪ್ರಯತ್ನವನ್ನು ಒಂದು ನಿರಂತರವಾಗಿ ನಡೀತಾ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಇಷ್ಟು ರೇಷ್ಮೆ ಕೃಷಿಯಲ್ಲಿನ
ನಷ್ಟ ಅಥವಾ ಖರ್ಚಿನ ಬಗ್ಗೆ ನಾನು ಇವತ್ತು ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಅಥವಾ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇದು ನನ್ನ ವೈಯಕ್ತಿಕ ಅನುಭವದ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಇನ್ನು ಕೆಲವು ಕಡೆ ಇದು ವೇರಿಯೇಷನ್ ಸಹ ಇರಬಹುದು. ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಕಾದ್ರೆ ಕಮೆಂಟ್ ಮಾಡಿ ನೀವು ಎಷ್ಟರ ಮಟ್ಟಿಗೆ ಒಂದು ಅಂದ್ರೆ 100ಕ್ಕೆ ಎಷ್ಟು ಪರ್ಸೆಂಟ್ ನಿಮಗೆ ಇವತ್ತು ಖರ್ಚು ಬರ್ತಾ ಇದೆ ಅನ್ನೋದನ್ನ ಬೇಕಾದ್ರೆ ಕ್ಲಿಯರ್ ಆಗಿ ಕಮೆಂಟ್ ಮಾಡಿ. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಕೃಷಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನ ತಿಳಿಸುವಂತಹ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅದರ ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬಹುತೇಕ ರೈತರನ್ನ ಪರಿಚಯಿಸುವಂತ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದೀರಾ. ಅದರ ಜೊತೆಗೆ ಒಂದಷ್ಟು ಆರ್ಥಿಕ ಬೆಂಬಲವನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದು, ಸಪೋರ್ಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬಾರ್ದು. ಸೊ ಅದರ ಜೊತೆಗೆ ಒಂದಷ್ಟು ವಿಡಿಯೋಗಳ ಮುಖಾಂತರ ತಮಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಂತಹ ಒಂದು ವಿಚಾರಗಳನ್ನ ಆದಷ್ಟು ಶೇರ್ ಮಾಡೋದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸುತ್ತುವಂತಹ ಒಂದು ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ಜೊತೆಗೂಡಿ ಅದರ ಜೊತೆಗೆ ನಮ್ಮ ಒಂದು ಒಂದು ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಸೊ ಕೃಷಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನ ಎಲ್ಲರೂ ಸಹ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ. ಸೊ ಅಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಸಾಧಕರನ್ನ ಅನೇಕ ರೈತರನ್ನ ನಾನು ನಿಮಗೆ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಸೊ ರಾಜ್ಯದಲ್ಲಿ ಬಹುತೇಕ ಸಾಕಷ್ಟು ಜನ ಈ ರೀತಿಯ ಒಂದು ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥವರಿದ್ದಾರೆ. ಸೊ ಅಂತವರನ್ನ ತಮಗೆ ಪರಿಚಯಿಸುವಂತಹ ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲವನ್ನ ಕೊಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.